ನಿನ್ನೆಲ್ಲ ಮತಭೇಟೆಯನ್ನ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರೆಸ್ಟ್ ತೆಗೆದುಕೊಂಡಿದ್ದಾರೆ ನಾಳೆ ಮತ್ತೆ ಕರುನಾಡಿಗೆ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡಲಿದ್ದಾರೆ ನಿನ್ನೆ ಇಡಿ ರಾಜ್ಯದಲ್ಲಿ ಮೋದಿ ಮೇನಿಯಾ ಶುರುವಾಗಿತ್ತು ಇವತ್ತು ರೆಸ್ಟ್ ನಾಳೆ ಮತ್ತೆ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಪಿಎಂ मेरडरंदो चित्रदुर्ग विजयनगर सिंधनूर कलबुर्गी अल्ली प्रचार मे मूरंदु मूडबिद्रे कारुबार कित्तूर भागदल्ली प्रचारवन्न नडेसुत्तारे नाळे मत्ते करुनाडिगे प्रधानमंत्री नरेंद्र मोदी अवरु एंट्री कोड्लिद्दारे निन्ने नावु गमनिसिद्वि चन्नपट्टण जोतेगे बेलूरु इल्ली प्रचारवन्न नडेसिद्रु समावेशदल्ली भागियागिद्रु नेरा नेरवागी जेडीएस मत्तु कांग्रेस मेले वाग्दाळियन्न नडेसिद्रु डबल इंजन सरकार बरबेकु मत्तोम्मे राज्यद अभिवृद्धिगागि राज्यवन्न देशदल्ले नंबर वन राज्यवन्नागि माडबेकु अन्नोदु नम्म गुरियागिदे हागागि बीजेपियन्न गेलिसि अंत हेळि मतदाररल्लि मनवियन्न माड्कोंड्रु नरेंद्र मोदी अवरु अदाद नंतर ईग नाळे मत्ते करुनाडिगे प्रधानी नरेंद्र मोदी अवरु एंट्री कोड्लिद्दारे एरडु दिन राज्यदल्लि नमो मेनिया इरुत्ते मे एरडरंदु चित्रदुर्ग विजयनगर मत्तु सिंधनूरु कलबुर्गियल्लि मतभेटेयन्न आड्लिद्दारे प्रधानी नरेंद्र मोदी अवरु अदाद नंतर नाडिद्दु अंद्रे मे 3 रंदु मूडबिद्रे कारवार कित्तूरु भागदल्लि प्रचारवन्न नडेसलिद्दारे प्रधानमंत्री नरेंद्र मोदी अवरु ईगागले बीजेपी नायकरिगे आने बल बंदंतागिदे राज्य बीजेपी नायकरिगे इसिदे विचारक संबंधपट्टंते हेच्चिन माहितियन्न नीडतारे नम्म प्रतिनिधि राघवेंद्र राघवेंद्र निन्ने ताने नावु गमनिसिद्वि प्रधानि नरेंद्र मोदी अवरु प्रचार कार्यदल्लि तोडगिद्रु अदाद नंतर इवत्तु रेस्ट नाळे मत्ते करुनाडिगे एंट्री कोड्ता इद्दारे मोदी अवरु नाळे अल्लल्लि प्रचार नडेयुत्ते अंत राम ऐनदे मोदी कर्नाटक तम विजय पताक बारे साकु तंत्रगारिके राज्य के आगमता कड़े एर दिन हिंदे राज्य के बंद एर दिन मटिगे राज्य दल सह तंग मोदल दिन ऐनो उत्तर कर्नाटक केवु भाग समावेश भागवी नर बेंगलूर बृहत् रोड शो सह नु सुमार नाकु वे मीटर किलोमीटर दूर रोड शो नडस मुखातर ಮತಭೇಟೆಯನ್ನ ನರೇಂದ್ರ ಮೋದಿ ಅವರು ನಡೆಸಿದ್ರು ಅದಾದ ಬಳಿಕ ರಾಜಭವನದಲ್ಲಿ ವಾಸ್ತವ್ಯವನ್ನ ಹೂಡಿದ್ರು ನಿನ್ನೆ ಕೋಲಾರ ತುಮಕೂರು ಭಾಗ ಮತ್ತೆ ಮೈಸೂರು ಮತ್ತೆ ಚನ್ನಪಟ್ಟಣದಲ್ಲಿ ತಮ್ಮ ಇದನ್ನ ಮೋದಿಯನ್ನ ಮಾಡಿದ್ರು ಅಂತ ಹೇಳ್ಬೋದು ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವರ್ಸಸ್ ಯೋಗೀಶ್ವರ ಅಂತ ಏನು ಬಿಂಬಿತವಾಗ್ತಾ ಇದೆ ಅಲ್ಲಿ ಯೋಗೀಶ್ವರ ಪರ ದೊಡ್ಡ ಮಟ್ಟದ ಒಂದು ಮತಭೇಟೆಯನ್ನ ಆಡಿದ್ರು ಸಾಕಷ್ಟು ಭಾಷಣವನ್ನು ಸಹ ಸಮಾವೇಶದಲ್ಲಿ ಮಾಡಿದ್ರು ಇನ್ನು ಬೇಲೂರಿನಲ್ಲೂ ಸಹ ಸಮಾವೇಶ ನಡೆಸಿದ್ರು ಆ ಸಮಾವೇಶದಲ್ಲೂ ಸಹ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ವಿರುದ್ಧ ಗುರುಗಿದ್ರು ಇದಾದ ಬಳಿಕ ಮೈಸೂರಿನಲ್ಲಿ ನಡೆದಂತಹ ಒಂದು ರೋಡ್ ಶೋ ಇದೆ ಅದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಕೊಂಡಿತ್ತು ಯಾಕಂದ್ರೆ ಮೋದಿ ಅವರು ಮೈಸೂರಿನಲ್ಲಿ ಬಂದು ದೊಡ್ಡ ಮಟ್ಟದ ಒಂದು ಸಂಚಲನವನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಬೇಕು ಅಪಾರ ಪ್ರಮಾಣದ ಕಾರ್ಯಕರ್ತರ ಸಮ್ಮುಖದಲ್ಲಿ ಒಂದು ರೋಡ್ ಶೋವನ್ನು ನಡೆಸಿ ಮತ್ತೆ ಅವರು ದೆಹಲಿಗೆ ಹಿಂತಿರುಗಿದ್ರು ಇದೀಗ ನಾಳೆ ಮತ್ತೆ ರಾಜ್ಯಕ್ಕೆ ಬರ್ತಕ್ಕಂಥದ್ದು ರಾಜ್ಯದ ವಿವಿಧ ಭಾಗದಲ್ಲಿ ಬೆಂಗಳೂರಿನಲ್ಲೂ ಸಹ ಸುಮಾರು 16 ಕಿಲೋಮೀಟರ್ ರೋಡ್ ಶೋವನ್ನು ಮಾಡ್ತಾರೆ ಮೋದಿ ಅವರು ಅಂತ ಸಹ ಹೇಳಲಾಗುತ್ತೆ ಆದ್ರೆ ಬೆಂಗಳೂರಿನಲ್ಲಿ ನಾಳೆ ಮಾಡ್ತಾರ ಅಥವಾ 7ನೇ ತಾರೀಕು ಮಾಡ್ತಾರ ಅನ್ನೋದ್ರ ಬಗ್ಗೆ ಇನ್ನೂ ಡೇಟ್ ಕನ್ಫರ್ಮ್ ಆಗಿಲ್ಲ ಅದಾದ್ರೆ ಮಿಕ್ಕಂತಹ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಭಾಗಗಳಿಗೂ ಸಹ ಮೋದಿ ಅವರು ಈಗ ಹೋಗ್ತಾ ಇರ್ತಕ್ಕಂಥದ್ದು ಒಟ್ಟು ಒಂದು 3 ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ರೋಡ್ ಶೋವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈಗಾಗಲೇ 2 ರೋಡ್ ಶೋಗಳು ಮುಗಿಸ್ತಕ್ಕಂಥದ್ದು ಇನ್ನು ಒಂದು ರೋಡ್ ಶೋ ಬಾಕಿ ಇರ್ತಕ್ಕಂಥದ್ದು ಅದು ಬೆಂಗಳೂರಿನಲ್ಲಿ ಆಗುತ್ತೆ 16 ಕಿಲೋಮೀಟರ್ ರೋಡ್ ಶೋ ದೊಡ್ಡ ಮಟ್ಟದ ರೋಡ್ ಶೋವನ್ನು ಮೋದಿ ಅವರು ಮಾಡ್ತಾರೆ ಅಂತ ಹೇಳಬೇಕೆ ಇನ್ನು ಮಿಕ್ಕಂತಹ ಕಡೆಗಳಲ್ಲಿ ಸಮಾವೇಶವನ್ನು ಮಾಡುವ ಮುಖಾಂತರ ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳನ್ನ ಜನಗಳಿಗೆ ತಲುಪಿಸಿ ಮತ್ತೆ ಕಾಂಗ್ರೆಸ್ ನವರು ಮಾಡತಕ್ಕಂತ ಆರೋಪಗಳಿಗೆ ಅದೇ ಸಮಾವೇಶದಲ್ಲಿ ತಿರುಗೇಟನ್ನು ಕೊಡುವುದು ಸಹ ಮೋದಿ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ನಾವು ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ